ನಮಸ್ಕಾರ, ನೀವು ನೋಡ್ತಾ ಇದ್ರ ನೂತನ ನ್ಯೂಸ್. ನಾನು ಕಲ್ಪನಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕುಂಬಾಪುರದಲ್ಲಿ ಯೋಗಿ ದರ್ಬಾರ್. ಮಂಗಳವಾರ ಕುಮಟಾಗೆ ಆಗಮಿಸಲಿದ್ದಾರೆ ಫೈರ್ ಬ್ರ್ಯಾಂಡ್. ಅಭಿಮಾನಿಗಳಲ್ಲಿ ಹೆಪ್ಪುಗಟ್ಟಿದೆ ನಿರೀಕ್ಷೆ. ನರೇಂದ್ರ ಮೋದಿ ರಾಷ್ಟ್ರದ ಸುಳ್ಳಿನ ಸರ್ದಾರ. ಮೋದಿಗೆ ಕಾಂಗ್ರೆಸ್ ಕುರಿತು ಮಾತನಾಡುವ ನೈತಿಕ ಹಕ್ಕಿಲ್ಲ. ಕಾಂಗ್ರೆಸ್ ಹಿರಿಯ ಧುರೀಣ ಬಿಕೆ ಹರಿಪ್ರಸಾದ್ ವಾಗ್ಬಾಣ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕೈ ಹಿಡಿದ ಕಿಚ್ಚ. ಸಿದ್ದರಾಮಯ್ಯರಿಗೆ ಭಾರೀ ಮುಖಭಂಗ. ರಾಮುಲ್ ವಿರುದ್ಧ ಮಾತಾಡೋಲ್ಲ ಅಂದ್ರು ಬಿಗ್ ಬಾಸ್. ಇದೀಗ ವಾರ್ತೆಗಳ ವಿವರ. ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುನಿಲ್ ನಾಯ್ಕ್ ಹೊನ್ನಾವರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ಜೆಡಿಎಸ್ ಹಿರಿಯ ಮುಖಂಡ ಶಂಭುಗೌಡ ಸಾಥ್ ನೀಡಿದ್ದು ಸುನಿಲ್ ನಾಯ್ಕ್ ಪರ ಪ್ರಚಾರದಲ್ಲಿ ಸ್ಟಾರ್ ಪ್ರಚಾರಕರಂತೆ ಕಂಡುಬಂದರು. ತಮ್ಮ ಆಡುಭಾಷೆಯ ಹಳ್ಳಿ ಸೊಗಡಿನ ಭಾಷಣದಿಂದ ಎಲ್ಲರ ಮನೆಗೆದ್ದ ಶಂಭುಗೌಡರ ಭಾಷಣ ಮತಬೇಟೆಯ ಅಸ್ತ್ರವಾಯಿತು. ತಾಲೂಕಿನ ಗೇರುಸೊಪ್ಪ, ಹಾಡಗೇರಿ, ಸರಳಗಿ, ಅಡಕಾರ, ಜಲವಳ್ಳಿ, ಜನ್ಕಡ್ಕಲ್, ಕೊಳೆಗೆದ್ದೆ, ಯಲಗುಪ್ಪ ಭಾಗದಲ್ಲಿ ಸಂಚರಿಸಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಡಳಿತಾವಧಿಯ ಸಾಧನೆಯ ಮುಂದಿಟ್ಟು ಹಿರಿಯರ ಆಶೀರ್ವಾದ ಪಡೆದು ತಾಯಂದಿರಿಗೆ ಕೈಮುಗಿದು ಸಖಿಯರ ಬಳಿ ತಮ್ಮ ಗೆಲುವಿಗೆ ಕೈಜೋಡಿಸುವಂತೆ ಈ ಬಾರಿ ಬಿಜೆಪಿ ಬೆಂಬಲಿಸಿ ಎಂದು ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಶಂಭುಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಸುಬ್ರಹ್ಮಣ್ಯ ಶಾಸ್ತ್ರಿ ಪಾಲ್ಗೊಂಡು ಸುನಿಲ್ ನಾಯ್ಕ್ ಪರ ಬಿಜೆಪಿ ಪಕ್ಷ ಗೆಲ್ಲಿಸುವಂತೆ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸುನಿಲ್ ನಾಯ್ಕ್, ಈ ಬಾರಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಎಲ್ಲರೂ ಆಶೀರ್ವದಿಸುತ್ತಿದ್ದಾರೆ. 100ಕ್ಕೆ 100ರಷ್ಟು ಭಟ್ಕಳದಲ್ಲಿ ಬಿಜೆಪಿ ಗೆಲ್ಲುವುದರಲ್ಲಿ ಸಂಶಯವಿಲ್ಲ ಎಂದರು. ಭಟ್ಕಳ ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಾದ ಕ್ಷೇತ್ರವಲ್ಲ. 10 ಹಲವಾರು ಸಮಾಜಗಳಿರುವ ಭಟ್ಕಳ ಕ್ಷೇತ್ರಕ್ಕೆ ಯಾವುದು ಮಾನದಂಡವಲ್ಲ. ಎಲ್ಲ ಸಮಾಜದ ಬೆಂಬಲ, ಉತ್ತಮ ಸ್ಪಂದನೆ, ಗೆಲ್ಲಿಸುವ ಭರವಸೆ ದೊರಕಿದೆ ಎಂದರು. ಈಗಾಗಲೇ ತಾವು ನೋಡಿದ್ರು, ಇವತ್ತು ಬೆಳಿಗ್ಗೆಯಿಂದ ಕನಿಷ್ಠ 12 ಕಡೆ ಚುನಾವಣೆ ಪ್ರಚಾರ ಮುಗಿಸಿ ಇವತ್ತು 13ನೇ ಕಡೆ ಇವತ್ತು ಜಲವಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ಇನ್ನೂ ಮತ್ತೆ 13 ಕಡೆ ಚುನಾವಣೆ ಪ್ರಚಾರಕ್ಕೆ ಈಗಾಗಲೇ ಟೈಮ್ ನಿಗದಿ ಆಗಿದೆ. ಈಗಾಗಲೇ ತೆರಳಬೇಕು. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ, ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಭಟ್ಕಳದಲ್ಲಿ ಗೆಲ್ಲುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಕಾಣ್ತದೆ. ಕೇವಲ ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಭಟ್ಕಳ. 10 ಹಲವು 10 15 ಜಾತಿಗಳಿರ್ತಕ್ಕಂಥ ಸಮಾಜಗಳಿರ್ತಕ್ಕಂಥ ಭಟ್ಕಳ ಕ್ಷೇತ್ರಕ್ಕೆ ಅದು ಯಾವುದೇ ಒಂದು ಮಾನದಂಡ ಇಳದೆ ಇವತ್ತು ಚುನಾವಣೆ ಜನ ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕಂತಕ್ಕಂಥ ಒಂದು ಹುಮ್ಮನಸ್ಸಿನಲ್ಲಿ ಇವತ್ತು ಜನ ಇದ್ದಾರೆ. ತಾವೆಲ್ಲ ಪ್ರತ್ಯಕ್ಷವಾಗಿ ಈಗಾಗಲೇ ನೋಡಿದ್ದೀರಿ ಜನದ ಒಂದು ಸಮೂಹವನ್ನು. ಇವತ್ತು ಅದೇ ರೀತಿ ಎಲ್ಲ ಭಾಗದಲ್ಲೂ ಹೋಗಿರ್ತಕ್ಕಂಥ ಎಲ್ಲ ಭಾಗದಲ್ಲೂ ಇದೇ ರೀತಿ ಜನರು ಸ್ಪಂದನೆ ಕೊಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತ ರಮೇಶ್ ನಾಯ್ಕ್ ಮಾತನಾಡಿ, ಸುನಿಲ್ ನಾಯ್ಕ್ ಅವರು ಯುವ ಜನತೆಯ ಶಕ್ತಿಯಾಗಿದ್ದಾರೆ. ಭಟ್ಕಳ ಕ್ಷೇತ್ರದಾದ್ಯಂತ ಅವರ ಗೆಲುವಿಗೆ 5,000 ಕಾರ್ಯಕರ್ತರು ಶ್ರಮಿಸುತ್ತಿದ್ದು ಈ ಬಾರಿ 100,000 ಹೆಚ್ಚು ಮತಗಳಿಂದ ಗೆಲ್ಲುವ ನಿರೀಕ್ಷೆ ಇದೆ. ಯುವಜನತೆಯವರ ಗೆಲುವಿಗಾಗಿ ವಿಶೇಷ ಕಾಳಜಿ ವಹಿಸಿದೆ ಎಂದರು. ಸುನಿಲ್ ನಾಯ್ಕರು ಅನ್ನುವಂಥದ್ದು ಒಂದು ಯುವ ಶಕ್ತಿಯಾಗಿ ಇವತ್ತು ಕ್ಷೇತ್ರದಾದ್ಯಂತ ಮಿಂಚಿದಂಥ ಒಂದು ಹೊಸ ಶಕ್ತಿ. ಇದರಲ್ಲಿ ಅವರ ಜೊತೆಗೆ ಸಾಥ್ ಕೊಡ್ಲಿಕ್ಕೋಸ್ಕರ ನಮ್ಮ ಹೊನ್ನಾವರ ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದಿಂದ ಸರಿಸುಮಾರು 5,000 ಯುವ ಜನತೆ ಇವತ್ತು ಅವರ ಗೆಲುವಿಗೋಸ್ಕರ ಶ್ರಮಿಸ್ತಾ ಇದೆ. ಕ್ಷೇತ್ರದಾದ್ಯಂತ ಅವರದೇ ಒಂದು ಪ್ರತ್ಯೇಕವಾದ ತಂಡವನ್ನು ಮಾಡಿಕೊಂಡು ಇಡೀ ಕ್ಷೇತ್ರದಾದ್ಯಂತ ಓಡಾಡಿ ಅತ್ಯಂತ ಬಹುಮತದಿಂದ ನಮ್ಮ ನಿರೀಕ್ಷೆಗಳ ಪ್ರಕಾರ ಕನಿಷ್ಠ ಪಕ್ಷ ಅಂದರೂ ಸಹ 100,000 ಅಧಿಕವಾದ ಮತವನ್ನು ಸುನಿಲ್ ನಾಯ್ಕರು ಈ ಬಾರಿ ಪಡೀತಾರೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಅವರ ಗೆಲುವಿನ ಹಿಂದೆ ಪ್ರತಿಯೊಬ್ಬರೂ ಸಹ ಇದ್ದಾರೆ. ಯುವ ಜನತೆ ವಿಶೇಷವಾದಂತಹ ಒಂದು ಕಾಳಜಿಯನ್ನು ವಹಿಸಿಕೊಂಡಿದೆ. ಹಾಗಾಗಿ ಈ ಬಾರಿ ಗೆಲುವು ಸುನಿಲ್ ನಾಯ್ಕರಿಗೆ 100ಕ್ಕೆ 100ರಷ್ಟು ಕಟಿಬದ್ಧವಾದ ಸತ್ಯ. ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ, ಈ ಬಾರಿ ವಿಧಾನಸಭಾ ಚುನಾವಣೆ ಧರ್ಮಯುದ್ಧವಾಗಿದೆ. ನಾವು ಪಾಂಡವರ ಪರ, ಕೌರವರು ಕಾಂಗ್ರೆಸ್ ಪರ. ಈ ಧರ್ಮಯುದ್ಧದಲ್ಲಿ ಗೆಲುವು ನಮ್ಮದೇ. ಕುಮಟಾ ಹಾಗೂ ಭಟ್ಕಳ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಬೀಳಲಿದೆ ಎಂದರು. ರಾಹುಲ್ ಗಾಂಧಿ ಕರಾವಳಿ ಭಾಗಕ್ಕೆ ಭೇಟಿ ನೀಡಿರುವುದರಿಂದ ಬದಲಾವಣೆಯ ಗಾಳಿ ಬೀಸಲಿದೆಯೇ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ರಾಹುಲ್ ಗಾಂಧಿ ಅಪ್ರತಿಮ ಬುದ್ಧಿವಂತನಾಗಿದ್ರೆ ನಮಗೆಲ್ಲ ತಲೆಬಿಸಿಯಾಗಿತ್ತು. ಸಣ್ಣ ಮಕ್ಕಳು ಕೂಡ ಲೇವಡಿ ಮಾಡುವ ಪರಿಸ್ಥಿತಿ ಅವರದು. ಅವರು ಬಿಜೆಪಿ ಪಕ್ಷಕ್ಕೆ ಸ್ಟಾರ್ ಕ್ಯಾಂಪೇನ್ ಇದ್ದ ಹಾಗೆ.
ಅವರ ಭೇಟಿ ಬಿಜೆಪಿ ಪಕ್ಷಕ್ಕೆ ಪ್ಲಸ್ ಆಗಲಿದೆ ಎನ್ನುವ ಮೂಲಕ ರಾಹುಲ್ ಗಾಂಧಿಯನ್ನ ಲೇವಡಿ ಮಾಡಿದ್ರು. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಉಳಿಸ್ಲಿಕ್ಕೋಸ್ಕರ ಹಾಗೂ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಸೌಲಭ್ಯಗಳು ಸಿಗೋ ರೀತಿ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ಲಿಕ್ಕೆ ಹೊರಟಿದ್ದೇವೆ. ಖಂಡಿತ ಕುಮಟಾ ಕ್ಷೇತ್ರ ಹಾಗೂ ಭಟ್ಕಳ ಕ್ಷೇತ್ರವನ್ನ ನಾವು ನಮ್ಮ ತೆಕ್ಕೆಗೆ ತಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತದಾರ ಬಾಂಧವರು ಎಲ್ಲೇ ಇದ್ರೂ ಸಹ ತಮ್ಮ ಮತಗಟ್ಟೆಗೆ ಬಂದು 12ನೇ ತಾರೀಕು ದಯವಿಟ್ಟು ಮತವನ್ನ ಹಾಕಿ ಸರ್ಕಾರವನ್ನ ಬದಲಿಸೋಣ, ಬಿಜೆಪಿಯನ್ನ ಗೆಲ್ಲಿಸೋಣ ಅಂತ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಪಾಕಿಸ್ತಾನದ ನವಾಜ್ ಷರೀಫ್ ಮೊಮ್ಮಗಳ ಹುಟ್ಟುಹಬ್ಬ ಆಚರಿಸಿ ಬಿರಿಯಾನಿ ಸವಿದ ನರೇಂದ್ರ ಮೋದಿಯವರಿಗೆ ಕಾಂಗ್ರೆಸ್ ಕುರಿತು ಮಾತನಾಡುವ ನೈತಿಕ ಹಕ್ಕಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಧುರೀಣ ಬಿಕೆ ಹರಿಪ್ರಸಾದ್ ಹೇಳಿದ್ರು. ನರೇಂದ್ರ ಮೋದಿ ರಾಷ್ಟ್ರದ ಸುಳ್ಳಿನ ಸರ್ದಾರ ಎಂದು ವ್ಯಂಗ್ಯವಾಡಿದ್ರು. ಗಡಿ ಸುರಕ್ಷತೆ ಹಾಗೂ ಮಹಿಳೆಯರ ಗೌರವ ರಕ್ಷಣೆಯಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಸುಳ್ಳು ಆಶ್ವಾಸನೆಗಳ ಮೂಲಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿಗೆ ರಾಜ್ಯದ ಜನ ಮತ ಹಾಕಬಾರದು ಎಂದು ಕರೆ ನೀಡಿದ್ರು. 800ಕ್ಕೂ ಅಧಿಕ ಬಾರಿ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಸುಳಿದಿದೆ, ಆದರೂ ಕೇಂದ್ರ ಸರ್ಕಾರ ಎಚ್ಚರಿಕೆಯ ಸಂದೇಶ ನೀಡಿಲ್ಲ ಎಂದು ದೂರಿದ್ರು. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಗಣಿ ಹಗರಣದಲ್ಲಿ ಭಾಗಿಯಾದವರಿಗೆ ಟಿಕೆಟ್ ನೀಡಿದ್ದಾರೆ. ಭ್ರಷ್ಟರಿಗೆ ಟಿಕೆಟ್ ನೀಡಿದ ಬಿಜೆಪಿಯನ್ನ ಜನ ಬೆಂಬಲಿಸುವುದಿಲ್ಲ ಎಂಬ ನಂಬಿಕೆ ತಮಗಿದೆ ಎಂದು ಹೇಳಿದ್ರು. ನರೇಂದ್ರ ಮೋದಿ ಕಪ್ಪು ಹಣವನ್ನ ಭಾರತಕ್ಕೆ ತರುವುದಾಗಿ ಹೇಳಿದ್ರು. ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡುವ ಭರವಸೆ ನೀಡಿದ್ರು, ಆದರೆ ಅದೆಲ್ಲವೂ ಸುಳ್ಳಾಗಿದೆ. ಸ್ವಚ್ಛ ಭಾರತ್ ನಿರ್ಮಾಣವಾಗಬೇಕು ಎಂದ್ರೆ ಬಿಜೆಪಿ ತೊಲಗಬೇಕು ಎಂದು ಹೇಳಿದ್ರು. ಹಿಂದೂ ಧರ್ಮ ಹಾಗೂ ಹಿಂದುತ್ವದ ಪರಿಕಲ್ಪನೆ ಬೇರೆ ಬೇರೆಯಾಗಿದ್ದು ಬಿಜೆಪಿ ಚುನಾವಣೆ ಸಮಯದಲ್ಲಿ ಹಿಂದುತ್ವವನ್ನ ಉಪಯೋಗಿಸಿಕೊಳ್ತಿದೆ, ಜಾತಿ ಧರ್ಮದ ಆಧಾರದಲ್ಲಿ ಚುನಾವಣೆ ನಡೆಯಬಾರದು ಎಂದು ಅಭಿಪ್ರಾಯ ಪಟ್ಟರು. ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಓಕ್ಲಾಪುರಂ ಮೈನಿಂಗ್ ಪ್ರಕರಣದಲ್ಲಿ, ಬೆಳ್ಳಿಕೆರೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರು ಸುಮಾರು 4.5 ವರ್ಷಗಳ ಕಾಲ ಜೈಲಲ್ಲಿದ್ದಂಥ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಮಾರು 8 ಜನ ರೆಡ್ಡಿ ಸಹೋದರರಿಗೆ ಮತ್ತು ಅವರ ಬೆಂಬಲಿಗರಿಗೆ ಯಾರು ಗಣಿ ಹಗರಣದಲ್ಲಿ ಪಾಲ್ಗೊಂಡಿದ್ದರು ಅವರಿಗೆಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಆಹ್ವಾನ ಮಾಡುವ ಬದಲು 35,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದಂಥ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 70 ವರ್ಷಗಳಾದರೂ ವಿದ್ಯುತ್ ದೊರೆಯದೆ ಸಾವಿರಾರು ಹಳ್ಳಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ವಿದ್ಯುತ್ ದೊರಕಿಸಿ ಘೋಷಣೆ ಮಾಡಿದ್ರು. ಕೇಂದ್ರ ಸರ್ಕಾರದ ಈ ಸಾಧನೆಗೆ ಇಡೀ ಭಾರತ ಶ್ಲಾಘನೆ ವ್ಯಕ್ತಪಡಿಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ವಿದ್ಯುತ್ ದೊರೆತಿರುವ ಘೋಷಣೆ ಮಾಡಿ ಪ್ರತಿ ಮನೆಗಳಿಗೆ ಬೆಳಕು ನೀಡಲಾಗುವುದು ಎಂದು ಹೇಳಿದ್ರು. ಇದೀಗ ನರೇಂದ್ರ ಮೋದಿ ಸರ್ಕಾರದ ಈ ಸಾಧನೆಗೆ ವಿಶ್ವಬ್ಯಾಂಕ್ ಶ್ಲಾಘನೆ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಶೈಲಿಯಿಂದ ವಿದ್ಯುತ್ ಪೂರೈಕೆಯಲ್ಲಿ ಭಾರತ ನಿರೀಕ್ಷೆಗಿಂತ ಉತ್ತಮ ಸಾಧನೆ ಮಾಡಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ನೀಡಿರುವ ದಾಖಲೆಗಳಿಗಿಂತ ಭಾರತದ ವಿದ್ಯುತ್ ವ್ಯವಸ್ಥೆ ಉತ್ತಮ ಗುಣಮಟ್ಟ ತಲುಪಿದೆ. ಪ್ರಸ್ತುತ ಭಾರತದ 80% ಜನರಿಗೆ ವಿದ್ಯುತ್ ಸೌಕರ್ಯ ದೊರಕಿದೆ ಎಂದು ಸರ್ಕಾರ ಹೇಳಿದೆ. ಆದರೆ ಭಾರತ ವಿದ್ಯುತ್ ಪೂರೈಕೆಯಲ್ಲಿ ಭಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶೀಘ್ರದಲ್ಲಿ ಭಾರತದಲ್ಲಿ ವಿದ್ಯುತ್ ಸೌಕರ್ಯ ಹೊಂದಿರುವವರ ಸಂಖ್ಯೆ 85% ತಲುಪಿದೆ. ಭಾರತ 2030 ವೇಳೆಗೆ ಇಡೀ ದೇಶಾದ್ಯಂತ ವಿದ್ಯುತ್ ಹೊಂದಿದ ದೇಶವಾಗಲಿದೆ ಎಂದು ಹೇಳಿದೆ. 2015 ಆಗಸ್ಟ್ 15ರಂದು ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಂದು ದೆಹಲಿಯ ಕೆಂಪುಕೋಟೆಯಲ್ಲಿ ನಿಂತು ಇನ್ನು 1,000 ದಿನದೊಳಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿರುವ ದೇಶದ ಎಲ್ಲಾ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತೇವೆ ಎಂದು ಮಾತು ನೀಡಿದರು. ನೋಡು ನೋಡುತ್ತಿದ್ದಂತೆಯೇ ಒಂದೊಂದಾಗಿಯೇ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕದ ಕೆಲಸ ಆರಂಭವಾಯಿತು. 1,000+ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಯಿತು. ನುಡಿದಂತೆ ನೀಡಿದ ಮೋದಿ ಸರ್ಕಾರ ಅಷ್ಟು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸಿವೆ. ಇದು ನರೇಂದ್ರ ಮೋದಿಜಿ ಸರ್ಕಾರದ ಬಹುದೊಡ್ಡ ಗೆಲುವು ಎಂದೇ ಹೇಳಬಹುದು. ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಔತಣ ಕೂಟಗಳಲ್ಲಿ ವಿವಿಧ ಪಕ್ಷದ ಮುಖಂಡರು ಆಗಮಿಸಿದಾಗ ಅವರ ಜೊತೆ ಪಾಲ್ಗೊಂಡ ಚಿತ್ರಣವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುವುದರ ಮೂಲಕ ಸುಳ್ಳು ಸಂದೇಶವನ್ನ ರವಾನಿಸಿ ಮತದಾರರನ್ನ ಸೆಳೆಯಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಜಗದೀಶ್ ನಾಯ್ಕ ಮೊಗಟ ಹೇಳಿದ್ರು.
ಅವರು ಅಂಕುಲ ಬಿಜೆಪಿ ಕಾರ್ಯಾಲಯದಲ್ಲಿ ಈ ಕುರಿತು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ವಾರ ಅಂಕುಲ ಕ್ಷೇತ್ರದಲ್ಲಿ ಸೋಲಿನ ಭೀತಿ ಎದುರಿಸುತ್ತಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಸುಳ್ಳು ಸಂದೇಶಗಳನ್ನ ವಾಟ್ಸ್ಆಪ್ಗಳಲ್ಲಿ ಹರಿಬಿಟ್ಟು ಮತದಾರರಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಇಂತಹ ಸುಳ್ಳು ಮಾಹಿತಿಯಿಂದ ಮತದಾರರನ್ನ ಓಲೈಸಲು ಸಾಧ್ಯವಿಲ್ಲ. ತಾಲೂಕಿನಲ್ಲಿ ಅನೇಕ ಹಬ್ಬ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಪ್ರಮುಖರು ಪಾಲ್ಗೊಂಡಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸತೀಶ್ರವರು ನಾನು ಪಾಲ್ಗೊಂಡಿದ್ದೆ, ಪರಸ್ಪರ ಮಾತನಾಡುತ್ತಿರುವ ಫೋಟೋವನ್ನ ದುರುಪಯೋಗ ಪಡಿಸಿಕೊಂಡಿರುವ ಕಿಡಿಗೇಡಿಗಳು ತಪ್ಪು ಭಾವನೆ ಬಿತ್ತಲು ಹೊರಟಿರುವುದು ಖೇದದ ಸಂಗತಿಯಾಗಿದೆ. ಅಲ್ಲಿ ಅವರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ತೆಗೆದಿರುವ ಫೋಟೋಗಳನ್ನು ದುರ್ಬಳಕೆ ಮಾಡಿ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿರುವುದು ಸಮಂಜಸವಲ್ಲದ್ದು. ಇದನ್ನ ಪ್ರಜ್ಞಾವಂತ ಜನತೆ ಸ್ವೀಕರಿಸುವುದಿಲ್ಲ. ಮುಂದಿನ ದಿನದಲ್ಲಿ ಅಂಥವರಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ನನ್ನ ಬಾಲ್ಯದಿಂದಲೇ ಆರ್ಎಸ್ಎಸ್ ಕಾರ್ಯಕರ್ತನಾಗಿ ಬಿಜೆಪಿಯಲ್ಲಿ ವಿವಿಧ ಹುದ್ದೆಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಂಡು ಬಂದವನಾಗಿದ್ದೇನೆ. ಕಾರವಾರ ಅಂಕುಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯ್ಕ ಗೆಲುವು ಖಚಿತವಾಗುತ್ತಿದ್ದಂತೆ ಹತಾಶರಾದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿಗರು ಸುಳ್ಳು ಮಾಹಿತಿಯನ್ನ ಬಿತ್ತರಿಸುವ ಅವರಿಗೆ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ನಾವು ಅನೇಕ ಸಂದರ್ಭದಲ್ಲಿ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಇಂಡಿಪೆಂಡೆಂಟ್ ಶಾಸಕರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇರುವುದೆಲ್ಲ ಬೇರೆ ಬೇರೆ ನಮ್ಮದು ಕ್ಷೇತ್ರ ದೊಡ್ಡದಿರುವುದು ನಮ್ಮದು ಅಭಿವೃದ್ಧಿಗಾಗಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಶಾಸಕರಿಗೆ ಹೇಳಿ ಮಾಡಿಕೊಂಡಿದೆ. ಅದನ್ನೇ ನಾವು ಔತಣ ಕೂಟದಲ್ಲಿ ಇರ್ಬೋದು, ಬೇರೆ ಬೇರೆ ಊಟಕ್ಕೆ ಮೊನ್ನೆ ಬಂಡಿಯಪ್ಪ ಆಯಿತು, ಆವಾಗೆಲ್ಲ ಶಾಸಕರು ನಮ್ಮ ಕಡೆ ಬೇರೆ ಮನೆಯಲ್ಲೆಲ್ಲ ಸಿಕ್ಕಿದ್ರು, ಹಗಲಿನಂತೆ ಇವೆಲ್ಲ ನಡೆದಿದೆ. ಅದನ್ನೇ ಕೆಲವರು ವಾಟ್ಸಪ್ನಲ್ಲಿ ಬಿಡುವಂಥದ್ದು ಫೋಟೋ ಇಟ್ಕೊಳ್ಳೋದು, ಕೆಲವು ಕಿಚಾಪತಿ ಮಾಡುವಂಥವ್ರು ಕೆಲವರು ಇದ್ದಾರೆ. ಅಂಥವರು ಕೆಲವರು ವಾಟ್ಸಪ್ನಲ್ಲಿ ಬಿಡುವಂಥ ಕೆಲಸ ಮಾಡುವಂಥದ್ದು. ಔತಣ ಕೂಟಕ್ಕೆ ಹೋದಾಗಲೂ ಸೇಕೆಂಡ್ ಮಾಡಿದೆ, ಆನಂದ ಸ್ಮೃತಿಗಳು ಎಲ್ಲರೂ ಮಧ್ಯ ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ನಮ್ಮನ್ನು ಅಲಂಗಾರ ಮಾಡ್ಕೊಳ್ತಾರೆ. ಅದನ್ನು ಮತ್ತೆ ನಾನು ಅವರಿಗೆ ಸಪೋರ್ಟ್ ಇಲ್ಲ ಎಂತದಿಲ್ಲ. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ನಿತ್ಯಾನಂದ ಗಾಂವ್ಕರ್ ಮಾತನಾಡಿ, ಬಿಜೆಪಿಯಲ್ಲಿರುವ ಒಗ್ಗಟ್ಟನ್ನ ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ. ಪಕ್ಷವನ್ನ ತಳಮಟ್ಟದಿಂದ ಬೆಳೆಸಿರುವ ಜಗದೀಶ್ ನಾಯಕ್ ಮುಕ್ತಾರ್ ಅವರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದವರು. ಇಂಥವರ ಮೇಲೆ ತಪ್ಪು ಅಭಿಪ್ರಾಯ ಮೂಡಿಸುವುದು ಸರಿಯಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಉಪಾಧ್ಯಕ್ಷರಾದ ರಾಮಚಂದ್ರ ಹೆಗಡೆ, ದಾಮೋದರ್ ರಾಯ್ಕರ್, ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಕಿಣಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಸಂಜಯ್ ನಾಯ್ಕ ಬಾವಿಕೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.